ಸದಾಶಿವಂ ಚೋದ ಮಹೇಶಂ ತ್ರಿವಿಧಂ ಸ್ಮೃತೌ ಶಿವತತ್ವಂ ಮಹಾಸೇವ ನಿಷ್ಕಲಂ ಚೇತಿ ಕೀರ್ತಿಕಂ ಸಕಲಂ ನಿಷ್ಕಲಂ ಚೈವ ಸದಾ ಶಿವಮಹೋಚ್ಯತೆ ಮಹೇಶಂ ಸಕಲಂ ವಿದ್ಯಾ ತ್ರಿವಿಧಾಸ್ತೆ ಭವಂತಿ ವೈ ಮೂಕಾಂಬಿಕಾಂ ಶಸಂಭೂತಾಂ ಚನ್ನಾಂಬಾಖ್ಯಾಂ ಮನೋಹರಾಂ ಮೂಕಾಂಬಿಕಾಂ ಶಸಂಭೂತಾಂ ಚನ್ನಾಂಬಾಖ್ಯಾಂ ಮನೋಹರಾಂ ಉನ್ನತ ಶುಭ ಗುಣಗಳ ಸಂಪನ್ನತೆಯಿಂ ಕ್ಷಾತ್ರದಾನ ಧರ್ಮಾದಿಗಳಿ ಚೆನ್ನಮ್ಮಾಜಿಗೆ ಸರಿಯ ಮನ್ನೆಯಲ್ಲೆನಿಸಿ ರಾಜ್ಯವಂ ರಕ್ಷಿಸಿದ ಭಕ್ತಿ ಸದಾಪಿ ಕುರ್ವಾಣ ಭೂತಿ ಭೂತಿ ವಿವರ್ಧನಿ ಶಿವಭಕ್ತಾನರ್ಚಯಂತಿ ಶೈವೋಕ್ತಾಚಾರವರ್ತಿನಿ ಪರಾಜಿತಾನ್ ಕೃತ್ವಾ ಲೋಕಾನಾಮ ಭಯಂತು ಸರ್ವದೇವ ಶಿರೋರತ್ನೆ ಅಚಿಂತ್ಯ ರೂಪೇ ಮಹೇಶ್ವರೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನೇ ಎನ್ನ ಕಾಲಿ ಕಂಬ ದೇಹವೇ ದೇಗುಲ ಎನ್ನ ಕಾಲಿ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಲಶವಯ್ಯ ಗೌರಿ ನನ್ನ ಒಳಗಿನ ಸಂತಸ ಸಂಭ್ರಮನ ಯಾರ ಹತ್ರ ಹೇಳೆ? ಸ್ವಾತಿ ಮಳೆಯ ಮೊದಲ ಹನಿ ಬಾಯಿ ತೆರೆದು ಕೂತಿರೋ ಚಿಪ್ಪಿನೊಳಗೆ ಬಿದ್ದ ಮೇಲೆ ಆ ಚಿಪ್ಪಿನೊಳಗೆ ಮುತ್ ಹುಟ್ಟುತ್ತಂತೆ. ಅದರೊಳಗೆ ಮುತ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಎಷ್ಟೋ ಸಮಯದ ನಂತರ ಸಾಗರದ ಆಳಕ್ಕಿಳಿಯೋ ಮುಳುಗುಗಾರರ ಹುಡುಕಾಟಕ್ಕೆ ಸಿಕ್ಕಿ ತನ್ನ ಇರುವಿಕೆಯನ್ನು ತೋರಿಸುತ್ತಂತೆ ಆ ಮುತ್ತು. ನನ್ನ ಸ್ಥಿತಿನೂ ಹಾಗೆ ಆಗಿದೆ ಗೌರಿ. ಇದು ಯಾಕೆ ಹೀಗೆ? ಇದು ಹೀಗೆ ಇರುತ್ತಾ? ನನ್ನೊಳಗ್ ಜನ್ಮ ತಾಳಿರೋ ಈ ಮುತ್ತನ್ನ ಎತ್ತಿ ಅದಕ್ಕೆ ಹೇಗೆ ರೂಪ ಕೊಡ್ಲಿ? ಬಂದೆ ಇರೋಬಲ್ಲ, ಬರೀ ಗೌರಿ ಜೊತೆ ಮಾತಾಡ್ತಿದ್ದೀನಿ ಅಂತ ನಿನಗ್ ಸಿಟ್ಟ? ತಡಿ, ನಿನಗೂ ಹೇಳ್ತೀನಿ. ಏ ಬೊಲ್ಲ, ನನ್ ಒಳಗಿನ ತುಮುಲಗಳನ್ನ ನಿಮಗ್ ಹೇಳ್ದೆ ಇನ್ ಯಾರಿಗ್ ಹೇಳೋ? ಹರಿಯದ ಹುಡುಗಿ ತನ್ನ ಭಾವನೆಗಳನ್ನ ಹೆತ್ತ ತಾಯಿಗೆ ಹೇಳ್ತಾಳಂತೆ, ಆದ್ರೆ ನನಗ್ ತಾಯಿನೇ ಇಲ್ವಲ್ಲೋ. ಬಿಸಿತಾಗ್ಲಿಲ್ಲ, ತಾಯಿಯ ಜೋಗಳ ಧ್ವನಿ ಕೇಳಿಲ್ಲ. ಆದ್ರೆ ಇವತ್ತು ಯಾಕೋ ನನ್ಗೊಬ್ಳು ತಾಯಿ ಇದ್ದಿದ್ರೆ ನನ್ನ ಅಂತರಾಳದ ಮಾತುಗಳನ್ನ ಅವಳಲ್ಲಿ ಹೇಳ್ಕೋಬಹುದಿತ್ತು ಅನ್ಸ್ತಿದೆ. ತಾಯಿ ಇಲ್ದಿದ್ರೇನು, ನನಗ್ ನೀನು ಗೌರಿ ಇದ್ದೀರಲ್ಲ. ಗೌರಿ ಯಾರವನು? ಯಾಕೋನ್ ರೂಪ ನನ್ನ ಕಣ್ಮುಂದೆ ಬರತ್ತೆ?
ಇದಕ್ಕೇನಂತಾರೆ? ಆಕರ್ಷಣೆ ಅಂತಾರ? ಅಥವಾ ಇದಕ್ಕಿಂತ ಮಿಗಿಲಾಗಿದ್ ಬೇರೆ ಪದ ಏನಾದ್ರೂ ಇದೆಯಾ? ಆ ಭೂಮಿ ತಾಯಿ ಹೇಳ್ತಾಳೆ ಅವರು ಕಂದಾರೆ ಕಳ್ರು, ಯಾಕೆ ಅವ್ರನ್ನ ಹಾಗೆ ಬಿಟ್ ಕಳಿಸ್ದೆ ಅಂತ. ಆದ್ರೆ ಅವ್ರ ಕಳ್ರಲ್ಲ ಅಂತ ನನಗಿಂತ ನನ್ ಮನ್ಸಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದ್ ಯಾರವನು? ಗಡಿ ಸೇನೆ ಪಡೆಯ ಮುಖ್ಯಸ್ಥ. ಎಂಥ ಆಕರ್ಷಕ ವ್ಯಕ್ತಿತ್ವ ಆತಂದು! ಆತನ ಎತ್ತರ, ನಿಲುವು, ಗಾಂಭೀರ್ಯ, ಮಾತಿನ ಧಾಟಿ, ಮೀಸೆಯೊಳಗೆ ನಗುವ ಚೆಂದ, ಧ್ವನಿಯ ಮಾಧುರ್ಯ. ಏ ಬೊಲ್ಲ, ಆ ಗಡಿ ಸೇನೆ ಪಡೆ ಮುಖ್ಯಸ್ಥ ನಿಮ್ ಹೆಸರೇನು ಅಂತ ಕೇಳಿದಾಗ ನಾನ್ ಸಿಡಕ್ದೆ ಅಂತ ಕಾಣುತ್ತೆ. ನಾನ್ ಸಿಡಕ್ಬಾರ್ದಿತ್ತಲ್ವಾ? ನಾನೊಬ್ಳು ಪೆದ್ದಿ, ನನಗ್ ಬುದ್ಧಿನೇ ಇಲ್ಲ. ಇವತ್ ಹೋದ್ ಸೈನಿಕ ಮತ್ತೆ ಬರ್ತಾನ? ಬನ್ನಿ, ನಮ್ದೇ ಮನೆ ಇದು, ಬನ್ನಿ ಬನ್ನಿ. ಭಟ್ರೆ, ನಮಸ್ಕಾರ. ಭಟ್ರೆ, ಯಾಕೋ ಹಾಕ್ಬಿಡ್ಕೊಳ್ತಾ ಇದೀಯಾ? ಯಾರಾದ್ರೂ ನೆಗದು ಬಿದ್ದು ಹೋದ್ರೇನ? ನಮಸ್ಕಾರ ಸ್ವಾಮಿ. ಇವ್ರು ಯಾರು? ಶಾಸ್ತ್ರ ಕೇಳೋಕ್ ಬಂದಿದ್ದಾರೇನು? ರಾಹುಕಾಲ ಈಗ, ಯಾರಿಗೂ ನಾನು ಶಾಸ್ತ್ರ ಹೇಳೋದಿಲ್ಲ. ಧರ್ಮಕ್ಕೆ ಶಾಸ್ತ್ರ ಹೇಳೋ ಕಾಲ ಹೋಯ್ತು. ನಾವೇ ಹೊಟ್ಟೆಗೆಲೆ ಸಾಯ್ತಾ ಇದ್ದೀವಿ. ಆರಾಣೆ ದಕ್ಷಿಣೆ ಇಟ್ರೆ ಶಾಸ್ತ್ರ ಹೇಳೋದು, ಇಲ್ಲ ಅಂದ್ರೆ ಬಂದ ದಾರಿ ಸುಖ ಇಲ್ಲ ಅಂತ ಹೋಗ್ಬಹುದು. ಇವರು ಶಾಸ್ತ್ರ ಕೇಳಕ್ ಬಂದವರಲ್ಲ, ಇವರು ಸ್ವಲ್ಪ ದಿನ ಇಲ್ಲೇ ಇರ್ತಾರಂತೆ. ಏನು ಈ ಕುಲ ಗೋತ್ರ ಗೊತ್ತಿಲ್ಲದವರೆಲ್ಲ ನಮ್ಮ ಮನೇಲಿರೋದ? ಅದೆಲ್ಲ ಆಗೋದಿಲ್ಲ. ಯಾವ್ದಾರು ಹಾಳು ಮಂಟಪಕ್ಕೋ ಪಾಳ್ಗುಳಿಗೋ ಬಿಡು, ಹೋಗ. ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು? ಆ ಶಿವನ ಸನ್ನಿಧಿಯಿಂದ ಬಂದಿದ್ದೀವಿ, ನಮ್ಗೆ ಯಾವ ಅಳಕ್ಕೂ ಇಲ್ಲ. ಮತ್ತೆ ಅಲ್ಲಿಗೆ ಹೋಗೋಣ, ನಡಿ ಕನಕ. ನಿಂತ್ಕೊಳ್ಳಿ ಸ್ವಾಮಿ. ಭಟ್ರೆ, ದೊಡ್ಡಯ್ಯ ಹೇಳಿ ಕಳಿಸಿದ್ದು ಇವರು ನಿಮ್ಮವ್ರಿಗೆ ಅಂತೆ, ಸ್ವಲ್ಪ ದಿನ ಮಟ್ಟಿಗೆ ಇಲ್ಲೇ ಇರ್ತಾರಂತೆ. ಅವ್ರಿಗೇನು ಬೇಕಾದ ಹೇಳ್ತಾರೆ, ನಮ್ಮ ಕಷ್ಟ ನಮಗೆ ಗೊತ್ತು. ಇವ್ರು ನಮ್ಮ ಜನ ಅಂತ ಅವ್ರಿಗೇನು ಗೊತ್ತಂತೆ? ಒಂದು ಶಲ್ಯ ಹೊತ್ಕೊಂಡು ಒಂದು ಜನವಾರ ಹಾಕೊಂಡು ಬಂದ್ಬಿಟ್ರೆ ಇವ್ರು ಬ್ರಾಹ್ಮಣರಾಗಿಬಿಡ್ತಾರೆ. ಏನು ಹೊಂಚಾಕೊಂಡು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ನಮ್ಮ ಮನೇಲಿ ಬೆಳೆದಿಟ್ಟ ಹೆಣ್ಣು ಮಗಳಿದ್ದಾಳೆ, ದಾರಿದು ಹೋಗೋ ದಾಸ ಇದೆಲ್ಲ ಆಶಯ ಕೊಡಕ್ಕಾಗಲ್ಲ ಅಂತ ಅವ್ರಿಗೆ ಹೇಳ್ಬಿಡು, ಹೋಗು. ಏನಾಯ್ತ್ರಿ, ಏನಾಯ್ತು ನಿಮಗೆ? ಮಾತಾಡ್ರಿ. ಅಯ್ಯೋ ಏನಾಯ್ತು, ಅಯ್ಯೋ ನನ್ನ ಗಂಡನ್ನ ಯಾರಾದ್ರೂ ಉಳಿಸ್ಕೊಡ್ರಪ್ಪ. ಏನಾಯ್ತು ನಿಮಗೆ? ಇನ್ನೆಲ್ಲ ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರ
ಅಯ್ಯೋ ಪಾಪಿಗಳ, ಎಂತ ಕೆಟ್ಟಗಳಿಗೆ ನಮ್ಮನೆ ಕಾಲಿಟ್ರಿ. ನನ್ನ ಗಂಡನ್ನೇ ನುಂಗಿ ನೀರು ಕೊಡದ್ ಬಿಟ್ರಲ್ಲ, ಎಂತ ಕೆಟ್ಟ ಚರಿತ್ರ ಜನ ನೀವು. ಅಯ್ಯೋಗಳಿಗೆ ಕಾಲಿಟ್ರೇನು, ಅಯ್ಯೋ ಎಂತ ದರಿದ್ರ ಜನಗಳ ನೀವು. ಅಯ್ಯಯ್ಯೋ ಸ್ವಲ್ಪ ಪಕ್ಕಕ್ಕೆ ಬಮ್ಮ. ಯಾಕೆ ಗಾಬರಿ ಆಗ್ತೀರಾ? ಶಿವ ಇದ್ದಾನೆ, ಅವನು ಕಾಯ್ತಾನೆ. ನಿಮ್ಮ ಯಜಮಾನ್ರಿಗೆ ಏನೂ ಆಗೋದಿಲ್ಲ. ಕನಕ, ದೇವ್ರ ಗಂಟಲ್ಲಿ ಸ್ವಲ್ಪ ಭಸ್ಮ ಇದೆ, ಕೊಡು. ಸ್ವಲ್ಪ ನೀರು ತಗೊಂಬಮ್ಮ. ನನಗೇನಾಗಿದೆ, ಕೆಮ್ಮು ಜಾಸ್ತಿಯಾಗಿ ಉಸಿರು ಸಿಕ್ಕಾಕೊಂಡಿತ್ತು ಅಷ್ಟೇ. ಅಪ್ಪ, ಇವ್ರು ನಿಮ್ಗೆ ಔಷಧಿ ಕೊಡದೆ ಹೋಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅನ್ಸುತ್ತಪ್ಪ. ಸಾಕು ಸುಮ್ಮನಿರಿ, ಇವನೇನು ಮಹಾ ಧನ್ವಂತರಿನ. ನಮ್ಮ ಮನುಷ್ಯರ ಹತ್ರ ಏನಿದೆಯೇ, ಎಲ್ಲ ದೇವ್ರ ದಯೆ. ಏನ್ ಹಾಕಿದ್ಯೋ ನನ್ನ ಗಂಟ್ಲಿಗೆ? ವಿಷ ಗಿಷ ಏನಾದ್ರೂ ಹಾಕಿದ್ಯೇನೋ? ಶಿವ ಶಿವ, ಎಲ್ಲಾದ್ರೂ ಉಂಟೆ. ಏನೋ ನನಗೆ ಗೊತ್ತಿರೋ ಒಂದು ಔಷಧಿ ಮಾಡಿದೆ ಅಷ್ಟೇ. ಅದೇ ಏನದು ಸುಡುಗಾಡ ಔಷಧಿ? ಎಲ್ಲಿಂದ ತಗೊಂಡ್ ಬಂದೆ ಅದನ್ನ? ಕ್ಷಮಿಸಿ ಬಿಟ್ರೆ, ಅದನ್ನ ನಾನು ಹೇಳೋ ಹಾಗಿಲ್ಲ. ಹೇಳಿದ್ರೆ ಆ ಔಷಧಿ ನಿಮ್ಗೆ ನಾಟೋದಿಲ್ಲ. ನನ್ನ ಗುರುವಿನ ಅಪ್ಪಣೆ ಆಗಿದೆ. ನೀವು ಒಪ್ಪಿದ್ರೆ ಒಂದ್ ನಾಲ್ಕು ದಿನ ಇಲ್ಲಿರ್ತೀವಿ, ಇಲ್ದಿದ್ರೆ ನಮ್ಮ ದಾರಿ ನಾವು ನೋಡ್ಕೋತೀವಿ. ಆಶೀರ್ವಾದ ಮಾಡಿ. ಕೌಶಿಕ ವಿಶ್ವಾಮಿತ್ರ ಅಗಮರ್ಷನ ತ್ರಯ ಋಷೇಯ ಪ್ರವರಾನ್ವಿತ ಕೌಶಿಕ ಗೋತ್ರ ಕಾತ್ಯಾಯಿನಿ ಸೂತ್ರ ಯಜುಶಾಖಾಧ್ಯಾಯೇ ಗುಂಡಾ ಜೋಯಿಸ ಶರ್ಮಾನಾಂ ಅಹಂಬೋ ಅಸ್ಮಿ ಭೋ. ಅಪ್ಪ, ಇವ್ರನ್ನ ನೋಡಿದ್ರೆ ಕೆಟ್ಟವ್ರು ಹಾಗೆ ಕಾಣಲ್ಲ. ಒಂದ್ ಸ್ವಲ್ಪ ದಿವಸ ತಾನೆ ನಮ್ಮನ್ನೇ ಇರ್ಲಿ ಬಿಡಪ್ಪ. ತಪ್ಪಿ ಬಿದ್ದೀರಮ್ಮ, ನಿನ್ಗೇನ್ ಗೊತ್ತಾಗುತ್ತೆ ಇವ್ರು ಏನ್ ತಿಂತಾರೆ? ನನ್ನ ಪಿಂಡ ಕದ ತಿನ್ನೋರ್ ಮನೆಗೆ ಹಪ್ಪಳ ಕೇಳಿದ್ರು ಹಾಗಾಯ್ತು. ಒಪ್ಪತ್ತಿಗಿದ್ರೆ ಒಪ್ಪತ್ತಿಗಿಲ್ಲ, ಇದ್ದು ಪೂಜೆನೂ ಬಿಟ್ಟಿದ್ದಾಯ್ತು. ಈ ಹಾಳು ಕೆಮ್ಮಿಂದ ನನ್ನ ಪುರೋಹಿತ್ಗೆನೂ ಸಿಗ್ತಾ ಇಲ್ಲ. ಹಾಗಾದ್ರೂ ನಿನ್ನ ಕುತ್ತಿಗೆಗೆ ಒಂದು ಕರಿಮಣಿ ಬಿದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅನ್ನೋ ಹಾಗೆ ಇವ್ರನ್ನ ನಾನು ಹೇಗೆ ಸಾಕೋದು? ಏನು ವ್ಯವಸ್ಥೆ ಮಾಡ್ತಾರೆ? ಸೇರ್ ಚಿನ್ನ ಅಳದು ಕೊಡ್ತಾರ ಇಲ್ವಲ್ಲ? ಎರಡು ಸೇರ್ ಭತ್ತ ಕೊಟ್ರೆ ಸಾಕು. ಇಲ್ಲಿ ಮಾಡವ್ರು ಯಾರು? ಇವ್ರಿಗೆ ಬೇಯಿಸಿ ಹಾಕೋಷ್ಟೊತ್ತಿಗೆ ನನ್ನ ಹೆಣನೇ ಬಿದ್ದೋಗಿರುತ್ತೆ.
ಅಯ್ಯಪ್ಪ, ಮೊದ್ಲೇ ನನಗೆ ಸೊಂಟ ನೋವು, ಎತ್ತರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ. ನೀವು ಚಾಕರಿ ಯಾರು ಮಾಡೋದು? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಾನು ಅಡುಗೆ ಮಾಡ್ತೀನಿ, ಮನೆ ಕೆಲಸ ಎಲ್ಲ ನಾನೇ ನೋಡ್ಕೊತೀನಮ್ಮ. ಮನೆ ಕೆಲಸ ಮಾಡಿ ಬೇಷ್ ಹಾಕಿಬಿಟ್ರೆ ಆಯ್ತಾ? ದೇವರು ಕೊಡದೆ ಕೂತಿದ್ರು ಸಾಕಾಗಲ್ಲ, ಇನ್ನು ಆ ಶೆಟ್ಟ ಕಳ್ಸಿದ್ ಯಾವ ಮೂಲೆಗೆ? ರಾಕ್ಷಸ ಹೊಟ್ಟೆಗೆ ಅರಿಕಾಸಿನ ಮಜ್ಜೆ ಬಿದ್ದಾಗತ್ತೆ. ನೋಡಿ ಬಿಟ್ರೆ, ನಿಮ್ಮ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನಾವೇನು ಕೂತು ತಿನ್ನೋರಲ್ಲ, ನನಗೂ ಪೌರೋಹಿತ್ಯ ಮಾಡಿ ಅನುಭವ ಇದೆ. ನಾನು ಅಲ್ಲಿ ಇಲ್ಲಿ ಸಂಪಾದನೆ ಮಾಡ್ಕೊಂಡ್ ಬಂದು ಕೊಡ್ತೀನಿ. ಸರಿ ಸರಿ, ಈ ಕೃಷಿಯಲ್ಲಿ ಎಲ್ಲಿರ್ತಿರೋ ಏನೋ. ಹಿಂದೆ ಒಂದು ಕೊಟ್ಟಿಗೆ ಇದೆ, ಅದನ್ನೇ ಸ್ವಚ್ಛ ಮಾಡ್ಕೊಂಡು ಅಲ್ಲೇ ಬಿದ್ದೀರಿ. ಏ ದ್ರಾಬೆ, ಇನ್ನು ಇಲ್ಲೇ ನಿಂತಿದ್ದೇನೋ? ಇವ್ರ ಅನ್ನ ತಿಂದು ಎಷ್ಟು ಜನ್ಮ ಆಯ್ತೋ ಏನೋ. ಇವ್ರ ನೋಡಿದ್ರೆ ನಮ್ಮನ್ನ ಹುರಿದು ಮುಕ್ಕು ಹಾಕಿ ಕಾಣ್ತಾ ಇದ್ದಾರೆ. ಹೋಗಿ ಶೆಟ್ರ ಅಂತ ಹೇಳಿ ಒಂದ್ ಪಲ್ಲ ದವಸ ಜಾಸ್ತಿ ತರ ಕೇಳಿ ಹೋಗೋ. ಹೇಳ್ತೀನಿ ಬಿಡಿ. ಮುಖ ನೋಡ್ತಾ ನಿಂತ್ಕೊಂಡಿದ್ಯಾ? ಒಳಗಡೆ ಮೈಲಿಗೆ ಬಟ್ಟೆ ಇದೆ, ಹೋಗಿ ಶುಚಿ ಮಾಡ್ಕೊಂಡು ಬಾ. ಮುಖ ಏನ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಹೋಗೆ. ಕೆಮ್ಮವನೇ ಆದ್ರೂ ನಮ್ಮವನೇ ವಾಸಿ ಅಂತಾರಲ್ಲ, ಹಾಗಾಯ್ತು. ಎಲ್ಲಿಂದ ಒಕ್ಕಿಸ್ಬಿಟ್ರು ಏನೋ. ಶೆಟ್ರ ದಾಕ್ಷಿಣ್ಯಕ್ಕೆ ಒಪ್ಕೊಳ್ಬೇಕಾಯ್ತು. ಎಲ್ಲೋ ಅನ್ನೋದು ಕರ್ಮ.